ನಮಸ್ಕಾರ. ಎಸ್ಎಸ್ಎಲ್ಸಿ ಮುಖ್ಯ ಪರೀಕ್ಷಾ ಸಿದ್ಧತೆ ವಿಡಿಯೋಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಸಮಾಜ ವಿಜ್ಞಾನ ವಿಷಯದಲ್ಲಿ ಭಾಗ ಒಂದು ಪಠ್ಯ ಪುಸ್ತಕದಲ್ಲಿ ಬಿಟ್ಟ ಸ್ಥಳಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಯಾವಿವೆ ಮತ್ತು ಅವುಗಳ ಉತ್ತರಗಳು ಹೇಗಿವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಪರೀಕ್ಷಾ ಸಿದ್ಧತೆ ಮಾಡ್ತಾ ಇರುವಂತಹ ಸನ್ನಿವೇಶದಲ್ಲಿ ಒಂದು ಅಂಕದ ಪ್ರಶ್ನೆಗಳು, ಎರಡು ಅಂಕದ ಪ್ರಶ್ನೆಗಳು, ನಾಲ್ಕು ಅಂಕದ, ಐದು ಅಂಕದ ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕಾಗ್ತದೆ. ಇಲ್ಲಿ ಒಂದು ಅಂಕದ ಪ್ರಶ್ನೆ ಮತ್ತು ಬಹು ಆಯ್ಕೆ ಪ್ರಶ್ನೆಗಳಿಗೆ ಅಧ್ಯಯನ ಮಾಡ್ಕೊಳ್ತಾ ಇರುವಂತಹ ಸನ್ನಿವೇಶದಲ್ಲಿ ಬಿಟ್ಟ ಸ್ಥಳದ ಮೇಲೆ ಪ್ರಶ್ನೆಗಳು ಬಹಳಷ್ಟು ಕೇಳುವಂತಹ ಸಾಧ್ಯತೆ ಇರ್ತದೆ. ಬಿಟ್ಟ ಸ್ಥಳದ ರೂಪದಲ್ಲಿ ಕೇಳದೇ ಇದ್ದರೂ ಸಹ ಅವುಗಳನ್ನ ಬಹು ಆಯ್ಕೆ ರೂಪದಲ್ಲಿ ಅಥವಾ ಒಂದು ಅಂಕದ ಪ್ರಶ್ನೆಯ ರೂಪದಲ್ಲಿ ಕೇಳುವಂತದ್ದಾಗಿರ್ತದೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತು ಅವುಗಳ ಉತ್ತರಗಳು ಹೇಗಿವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂತಹ ವಿಡಿಯೋನ ವೀಕ್ಷಿಸಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡುವುದರ ಮೂಲಕ ನಮಗೆ ಮೋಟಿವೇಟ್ ಮಾಡಬಹುದು. ಇತರ ವಿಡಿಯೋಗಳು ವೀಕ್ಷಿಸಿದ್ರೆ ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇರುತ್ತೆ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಹ ಪ್ಲೇಲಿಸ್ಟ್ ಇರ್ತದೆ, ಅವುಗಳನ್ನು ವೀಕ್ಷಿಸಿಕೊಳ್ಬಹುದು. 1453ರಲ್ಲಿ ಅಟೋಮಾನ್ ಟರ್ಕರು ಡ್ಯಾಶ್ ನಗರವನ್ನ ವಶಪಡಿಸಿಕೊಂಡ್ರು. ಇಲ್ಲಿ ನಾವು ಅಧ್ಯಯನ ಮಾಡ್ತಾ ಇರುವಂತಹ ಸನ್ನಿವೇಶದಲ್ಲಿ ಭಾಗ ಒಂದು ಪಠ್ಯ ಪುಸ್ತಕದಲ್ಲಿ 1453ರಿಂದ ನಾವು ಅಧ್ಯಯನ ಪ್ರಾರಂಭವಾಗುವಂತದ್ದಾಗಿರ್ತದೆ. ಈ 1453ರಲ್ಲಿ ಅಟೋಮಾನ್ ಟರ್ಕರು ಯಾವ ನಗರವನ್ನು ವಶಪಡಿಸಿಕೊಂಡ್ರು ಅಂತ ಹೇಳಂದಾಗ ಕಾನ್ಸ್ಟಾಂಟಿನೋಪಲ್ ಅನ್ನೋ ನಗರವನ್ನ ಇವರು ವಶಪಡಿಸಿಕೊಂಡಿರುವಂತದ್ದು ಆಗಿದೆ. ಇನ್ನು ಎರಡನೇ ಬಿಟ್ಟ ಸ್ಥಳ, ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಡ್ಯಾಶ್ ಕಂಡುಹಿಡಿದನು. ಯಾರು ಕಂಡುಹಿಡಿದರು ಭಾರತ ಮತ್ತು ಯುರೋಪ್ ಮಧ್ಯದಲ್ಲಿ ಈ ಒಂದು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಾದ ನಂತರ ಇಲ್ಲಿ ಅಧಿಕ ತೆರಿಗೆ ವಿಧಿಸ್ತಾ ಇದ್ರು. ಈ ಒಂದು ವ್ಯಾಪಾರ ಸ್ಥಳ ಮುಚ್ಚಲ್ಪಟ್ಟ ಕಾರಣಕ್ಕೋಸ್ಕರ ಏನಾಯ್ತು, ಹೊಸ ಮಾರ್ಗವನ್ನ ಕಂಡುಹಿಡಿದ್ರು. ಈ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಯಾರು ಕಂಡುಹಿಡಿದಿರು ಅಂದಾಗ ವಾಸ್ಕೋಡಿಗಾಮ ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿದಿರುವಂತದ್ದು ಆಗಿದೆ. ಇನ್ನು 1741ರಲ್ಲಿ ಡಚ್ಚರು ಡ್ಯಾಶ್ ಮೇಲೆ ಯುದ್ಧ ಸಾರಿದರು. 1741ರಲ್ಲಿ ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧವನ್ನ ಸಾರಿರುವಂತದ್ದು ಆಗಿದೆ. ಇನ್ನು ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ ಡ್ಯಾಶ್, ಭಾರತದಲ್ಲಿ ಇರುವಂತಹ ಫ್ರೆಂಚರ ರಾಜಧಾನಿ ಪುದುಚೇರಿ ಅಥವಾ ಪಾಂಡಿಚೇರಿ ಅಂತ ಹೇಳಿದಕ್ಕೆ ಕರೆಯಲಾಗುವಂಥದ್ದು. ಪಾಂಡಿಚೇರಿ ಅಥವಾ ಪುದುಚೇರಿ ಎರಡು ಒಂದೇ ಹೆಸರಾಗಿರುವಂಥದ್ದು. ಇನ್ನು ರಾಬರ್ಟ್ ಕ್ಲೈವ್ನು 1757ರಲ್ಲಿ ಸಿರಾಜುದ್ದೌಲ್ನ ಮೇಲೆ ಡ್ಯಾಶ್ ಕದನ ಸಾರಿದನು. ರಾಬರ್ಟ್ ಕ್ಲೈವ್ನು 1757ರಲ್ಲಿ ಸಿರಾಜುದ್ದೌಲ್ ಮೇಲೆ ಪ್ಲಾಸಿ ಕದನವನ್ನ ಸಾರಿರುವಂಥದ್ದಾಗಿದೆ. ಇನ್ನು ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ಡ್ಯಾಶ್ ನೀಡಿದನು. ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳ ದಿವಾನಿ ಹಕ್ಕನ್ನ ಎರಡನೇ ಶಾ ಆಲಂ ನೀಡಿರುವಂತದ್ದು ಆಗಿದೆ. ಇನ್ನು ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವನು ಡ್ಯಾಶ್, ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವನು ರಾಬರ್ಟ್ ಕ್ಲೈವ್. ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಅಂತ್ಯದಲ್ಲಿ ಮರಾಠರು ಮತ್ತು ಬ್ರಿಟಿಷರ ಮಧ್ಯ ಡ್ಯಾಶ್ ಒಪ್ಪಂದ ಆಯಿತು. ಇವರ ಮಧ್ಯದಲ್ಲಿ ಆಗಿರುವಂತಹ ಒಪ್ಪಂದ ಸಾಲ್ಬಾಯಿ ಒಪ್ಪಂದ. ಮೊದಲೇ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಂಡಿರುವಂತದ್ದು ಸಾಲ್ಬಾಯಿ ಒಪ್ಪಂದದೊಂದಿಗೆ ಆಗಿರುವಂತದ್ದು. ಇನ್ನು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವನು ಡ್ಯಾಶ್, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವನು ಲಾರ್ಡ್ ವೆಲ್ಲೆಸ್ಲಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಡ್ಯಾಶ್ ರಲ್ಲಿ ಜಾರಿಗೆ ತರಲಾಯಿತು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ 1848ರಲ್ಲಿ ಜಾರಿಗೆ ತರಲಾಗಿರುವಂತದ್ದು ಆಗಿದೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವನು ಯಾರು ಅಥವಾ ಡ್ಯಾಶ್ ಅಂತ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದಿರುವಂತನು ಡಾಲ್ಹೌಸಿ. 1848ರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನ ಡಾಲ್ಹೌಸಿಯು ಜಾರಿಗೆ ತಂದನು. ಇಲ್ಲಿ ಯಾರು ರಾಜರಿಗೆ ಮಕ್ಕಳಿಲ್ವೋ ಅವರು ದತ್ತು ತೆಗೆದುಕೊಂಡಿರುವಂತಹ ಮಗುವನ್ನು ಮಾನ್ಯ ಮಾಡದೇನೆ ಆ ಒಂದು ಪ್ರದೇಶವನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವ ನೀತಿಯನ್ನ ಜಾರಿಗೆ ತಂದಿರುವಂತದ್ದು 1848ರಲ್ಲಿ ಡಾಲ್ಹೌಸಿ ಜಾರಿಗೆ ತಂದಿರುವಂತದ್ದಾಗಿ. ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯವನ್ನು ಸ್ಥಾಪಿಸಿದವನು ಡ್ಯಾಶ್ ಅಂತಿದೆ. ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯವನ್ನು ಸ್ಥಾಪಿಸಿದವನು ವಾರ್ನ್ ಹೇಸ್ಟಿಂಗ್ಸ್. ಸೂಪರಿಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವನು ಡ್ಯಾಶ್, ಸೂಪರಿಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವನು ಲಾರ್ಡ್ ಕಾರ್ನ್ವಾಲಿಸ್. ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಬಂಗಾಳ ಮತ್ತು ಬಿಹಾರ್ ಪ್ರಾಂತ್ಯಗಳಲ್ಲಿ ಡ್ಯಾಶ್ ನಲ್ಲಿ ಜಾರಿಗೆ ತರಲಾಯಿತು. ಬಂಗಾಳ ಮತ್ತು ಬಿಹಾರ್ ಪ್ರಾಂತ್ಯಗಳಲ್ಲಿ 1793ರಲ್ಲಿ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತರಲಾಯಿತು. ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದ ಕಂದಾಯ ಪದ್ಧತಿ ಡ್ಯಾಶ್, ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದಿರುವಂತಹ ಕಂದಾಯ ಪದ್ಧತಿ ರೈತವಾರಿ ಪದ್ಧತಿ ಆಗಿದೆ. ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ನೀಡಿದ ಮೊದಲ ಬ್ರಿಟಿಷ್ ಅಧಿಕಾರಿ ಡ್ಯಾಶ್ ಅಂತ ಹೇಳಿ ಕೇಳಿದರು. ಆಧುನಿಕ ಶಿಕ್ಷಣ, ಭಾರತದಲ್ಲಿ ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ನೀಡಿರುವಂತಹ ಮೊದಲ ಬ್ರಿಟಿಷ್ ಅಧಿಕಾರಿ ವಾರ್ನ್ ಹೇಸ್ಟಿಂಗ್ಸ್. ರೆಗ್ಯುಲೇಟಿಂಗ್ ಕಾಯ್ದೆ ಡ್ಯಾಶ್ ರಲ್ಲಿ ಜಾರಿಗೆ ಬಂದಿತ್ತು. ರೆಗ್ಯುಲೇಟಿಂಗ್ ಕಾಯ್ದೆ 1773ರಲ್ಲಿ ಜಾರಿಗೆ ಬಂದಿತ್ತು. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಡ್ಯಾಶ್ ಮತ್ತು ಡ್ಯಾಶ್ ನಡುವೆ ನಡೆಯಿತು. ಈ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವು ಹೈದರಾಲಿ ಮತ್ತು ಬ್ರಿಟಿಷರ ಮಧ್ಯದಲ್ಲಿ ನಡೆದಿರುವಂತದ್ದು. ವರ್ಷ ನೋಡಿದಾಗ 1767ರಿಂದ 1769ರಲ್ಲಿ ನಡೆದಿರುವಂತದ್ದು. ಒಂದು ವೇಳೆ ವರ್ಷ ಕೇಳಿದಲ್ಲಿ 1767ರಿಂದ 69 ಯಾರ ಮಧ್ಯದಲ್ಲಿ ನಡೀತು ಅಂದಾಗ ಹೈದರಾಲಿ ಮತ್ತು ಬ್ರಿಟಿಷರ ಮಧ್ಯದಲ್ಲಿ ನಡೆದಿರುವಂತದ್ದಾಗಿದೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಡ್ಯಾಶ್ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಂಡಿರುವಂತದ್ದಾಗಿದೆ.
ರಾಜ ಒಡೆಯರ್ ಡ್ಯಾಶ್ನನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು. ಈ ರಾಜ ಒಡೆಯರು ಶ್ರೀರಂಗಪಟ್ಟಣವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು. ಕಿತ್ತೂರು ಚೆನ್ನಮ್ಮ ಡ್ಯಾಶ್ ಎಂಬ ಹುಡುಗನನ್ನು ದತ್ತು ಪಡೆದಳು. ಕಿತ್ತೂರು ಚೆನ್ನಮ್ಮ ಶಿವಲಿಂಗಪ್ಪ ಎಂಬ ಹುಡುಗನನ್ನು ದತ್ತು ಪಡೆದಳು. ಕಿತ್ತೂರು ಚೆನ್ನಮ್ಮನ ಸಂಸ್ಥಾನದ ರಾಯಣ್ಣನ ಊರು ಡ್ಯಾಶ್. ಕಿತ್ತೂರು ಚೆನ್ನಮ್ಮನ ಸಂಸ್ಥಾನದ ರಾಯಣ್ಣನ ಊರು ಸಂಗೊಳ್ಳಿಯಾಗಿದೆ. ಸುರ್ಪುರವು ಈಗಿನ ಡ್ಯಾಶ್ ಜಿಲ್ಲೆಯಲ್ಲಿದೆ. ಸುರ್ಪುರವು ಈಗಿನ ಯಾದಗಿರಿ ಜಿಲ್ಲೆಯಲ್ಲಿದೆ. ಈಗಿನ ಬಾಗಲಕೋಟೆ ಜಿಲ್ಲೆಯ ಡ್ಯಾಶ್ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು. ಈಗಿನ ಬಾಗಲಕೋಟೆ ಜಿಲ್ಲೆಯ ಹಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿದ್ದರು. ಅಮರ ಸುಳ್ಯ ಬಂಡಾಯವು ಮೂಲತಃ ಡ್ಯಾಶ್ ಬಂಡಾಯ. ಅಮರ ಸುಳ್ಯ ಬಂಡಾಯವು ಮೂಲತಃ ರೈತ ಬಂಡಾಯವಾಗಿದೆ. 19ನೇ ಶತಮಾನವನ್ನು ಡ್ಯಾಶ್ ಕಾಲವೆಂದು ಕರೆಯಲಾಗಿದೆ. 19ನೇ ಶತಮಾನವನ್ನು ಭಾರತೀಯ ನವೋದಯ ಅಥವಾ ಪುನರುಜ್ಜೀವನ ಕಾಲವೆಂದು ಕರೆಯಲಾಗಿದೆ. ರಾಮಮೋಹನ್ ರಾಯರು ಡ್ಯಾಶ್ ಪತ್ರಿಕೆಯನ್ನು ಪ್ರಾರಂಭಿಸಿದರು. ರಾಮಮೋಹನ್ ರಾಯರು ಸಂವಾದ ಕೌಮುದಿ ಎನ್ನುವ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಪ್ರಾರ್ಥನಾ ಸಮಾಜದ ಸ್ಥಾಪಕರು ಡ್ಯಾಶ್. ಪ್ರಾರ್ಥನಾ ಸಮಾಜದ ಸ್ಥಾಪಕರು ಆತ್ಮಾರಾಮ್ ಪಾಂಡುರಂಗ್. ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಎಂದು ಪ್ರತಿಪಾದಿಸಿದವರು ಡ್ಯಾಶ್. ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಎಂದು ಪ್ರತಿಪಾದಿಸಿದವರು ಜ್ಯೋತಿಬಾ ಫುಲೆ. ಸ್ವಾಮಿ ವಿವೇಕಾನಂದರ ಗುರುಗಳಾಗಿದ್ದವರು ಡ್ಯಾಶ್. ಸ್ವಾಮಿ ವಿವೇಕಾನಂದರ ಗುರುಗಳಾಗಿದ್ದವರು ರಾಮಕೃಷ್ಣ ಪರಮಹಂಸರು. ತಾವು ವಾಸಿಸುವ ಪ್ರದೇಶದ ಬಗ್ಗೆ ಅತ್ಯಂತ ಗಾಢವಾದ ಅಭಿಮಾನ ಬೆಳೆಸಿಕೊಳ್ಳುವುದನ್ನು ಡ್ಯಾಶ್ ಎನ್ನುತ್ತೇವೆ. ತಾವು ವಾಸಿಸುವ ಪ್ರದೇಶದ ಬಗ್ಗೆ ಅತ್ಯಂತ ಗಾಢವಾದ ಅಭಿಮಾನ ಬೆಳೆಸಿಕೊಳ್ಳುವುದನ್ನ ಪ್ರಾದೇಶಿಕತೆ ಅಥವಾ ಪ್ರಾದೇಶಿಕವಾದ ಅಂತಲೂ ಸಹ ಕರೆಯಲಾಗ್ತದೆ. ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳ ವಿಭಜನೆಯು ಡ್ಯಾಶ್ ಇಸ್ವಿಯಲ್ಲಿ ಆಯಿತು. ಇಲ್ಲಿ ಸಂಸ್ಥಾನಗಳ ಏಕೀಕರಣ ಆದ ನಂತರ ಭಾಷಾವಾರು ಆಧಾರದ ಮೇಲೆ ವಿಭಜನೆ ಆಗಿರುವಂಥದ್ದು ಯಾವಾಗ ಅಂತ ಹೇಳಿ ನೋಡಿದಾಗ 1956 ಆಗಿರುವಂಥದ್ದಾಗಿದೆ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿಯಂತ್ರಿಸಲು ಡ್ಯಾಶ್ ಸಂಸ್ಥೆ ಸ್ಥಾಪಿಸಲಾಗಿದೆ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಿಯಂತ್ರಿಸಲು ಲೋಕಾಯುಕ್ತ ಅನ್ನೋ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. 2011 ಜನಗಣತಿ ಪ್ರಕಾರ ಭಾರತದ ಜನಸಂಖ್ಯೆಯು ಡ್ಯಾಶ್ ಕೋಟಿ ದಾಟಿದೆ. 2011 ಜನಗಣತಿ ಪ್ರಕಾರ ಭಾರತದ ಜನಸಂಖ್ಯೆಯು 121 ಕೋಟಿ ದಾಟಿದೆ. ಬಳಕೆದಾರರಿಂದ ಹೆಚ್ಚಿನ ಲಾಭ ಗಳಿಸುವ ಧೋರಣೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಬಳಕೆದಾರರಿಂದ ಹೆಚ್ಚಿನ ಲಾಭ ಗಳಿಸುವ ಧೋರಣೆಯನ್ನು ಲಾಭ ಕೋರತನ ಅಂತ ಹೇಳಿ ಕರೀತಾರೆ. ಭಾರತವು ಡ್ಯಾಶ್ ಖಂಡದಲ್ಲಿದೆ. ಭಾರತವು ಏಷ್ಯಾ ಖಂಡದಲ್ಲಿ ಇದೆ. ಭಾರತದ ಭಿಲಾಯಿ ಮತ್ತು ಬೊಕಾರೋ ಉಕ್ಕಿನ ಕಾರ್ಖಾನೆಗಳಿಗೆ ಡ್ಯಾಶ್ ದೇಶವು ಸಹಕರಿಸಿತು. ಇದರ ಮೇಲೆ ಬಹಳಷ್ಟು ಸಾರಿ ಪ್ರಶ್ನೆ ಸಹ ಕೇಳಿರುವಂತದ್ದಾಗಿದೆ. ಭಾರತದ ಭಿಲಾಯಿ ಮತ್ತು ಬೊಕಾರೋ ಉಕ್ಕಿನ ಕಾರ್ಖಾನೆಗಳಿಗೆ ರಷ್ಯಾ ದೇಶವು ಸಹಕರಿಸಿತು. ಇನ್ನು ಮಾನವ ಕುಲ ತಾನೊಂದೇ ವಲಂ ಎಂದು ಹೇಳಿದವರು, ಈ ಒಂದು ಪ್ರಶ್ನೆಯನ್ನು ಸಹ ಕೇಳಿದರೆ, ಮಾನವ ಕುಲಂ ತಾನೊಂದೇ ವಲಂ ಎಂದು ಹೇಳಿದವರು ಪಂಪ. ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಹೇಳಿದವರು ಡ್ಯಾಶ್ ಅಂತ ಹೇಳಿದರು. ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿ. ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರ್ಹ ಅಪರಾಧ ಎಂದು ಸಂವಿಧಾನದ ಡ್ಯಾಶ್ ವಿಧಿಯು ಘೋಷಿಸಿದೆ. ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರ್ಹ ಅಪರಾಧ ಎಂದು ಸಂವಿಧಾನದ 17ನೇ ವಿಧಿ ಘೋಷಿಸಿದೆ. ಈ 17ನೇ ವಿಧಿಯ ಮೇಲೆ ಬಹಳಷ್ಟು ಸಾರಿ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿರುವಂತದ್ದಾಗಿದೆ. ಈ ಒಂದು 17ನೇ ವಿಧಿಯನ್ನು ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಿಕೊಳ್ಬೇಕಾಗಿರುವಂಥದ್ದು ಪ್ರಶ್ನೆ ಕೇಳುವಂತ ಸಾಧ್ಯತೆ ಇರುತ್ತೆ. ಇನ್ನು ಶ್ರಮ ವಿಭಜನೆಯು ಡ್ಯಾಶ್ಗೆ ಕಾರಣವಾಗುವುದು. ಶ್ರಮ ವಿಭಜನೆಯು ವಿಶೇಷ ಪರಿಣತಿಗೆ ಕಾರಣವಾಗುವುದು. ವಿಶೇಷ ತರಬೇತಿ ಹೊಂದಿರದ ಕಾರ್ಮಿಕರನ್ನು ಡ್ಯಾಶ್ ಕೆಲಸಗಾರರು ಎನ್ನುವರು. ಇಲ್ಲಿ ವಿಶೇಷ ತರಬೇತಿ ಹೊಂದಿರದ ಅಂತ ಕೇಳಿದರು. ಹೊಂದಿರದ ಕಾರ್ಮಿಕರನ್ನ ಅಸಂಘಟಿತ ವಲಯದ ಕಾರ್ಮಿಕರು ಅಂತ ಹೇಳಿ ಕರೆಯಲಾಗ್ತದೆ, ಅಥವಾ ಅಸಂಘಟಿತ ವಲಯದ ಕೆಲಸಗಾರರು ಅಂತ ಹೇಳಿ ಕರೆಯಲಾಗ್ತದೆ. ಇವರು ಯಾವುದೇ ರೀತಿಯಾಗಿರುವಂತಹ ವಿಶೇಷ ತರಬೇತಿ ಅಥವಾ ಪರಿಣಿತಿಯನ್ನು ಸಂಪಾದಿಸಿರುವುದಿಲ್ಲ. ವಿಶೇಷ ತರಬೇತಿ ಪರಿಣಿತಿ ಹೊಂದಿದ ಕಾರ್ಮಿಕರನ್ನು ಡ್ಯಾಶ್ ಕೆಲಸಗಾರರು ಎನ್ನುವರು. ಅಂದ್ರೆ ಇಲ್ಲಿ ಪರಿಣಿತಿ ಹೊಂದಿರ್ತಾರೆ ಅಥವಾ ತರಬೇತಿಯನ್ನು ಪಡೆದಿರ್ತಾರೆ, ಇವರನ್ನ ಯಾವ ಕಾರ್ಮಿಕರು ಅಂತ ಹೇಳಿ ಕರೀತಾರೆ? ಸಂಘಟಿತ ವಲಯದ ಕೆಲಸಗಾರರು ಎನ್ನುವರು. ಇಂಡಿಯಾ ಎಂಬ ಹೆಸರು ಡ್ಯಾಶ್ ನದಿಯಿಂದ ಬಳಕೆಗೆ ಬಂದಿದೆ. ಇಂಡಿಯಾ ಎಂಬ ಹೆಸರು ಸಿಂಧೂ ನದಿಯಿಂದ ಬಳಕೆಗೆ ಬಂದಿರುವಂತದ್ದಾಗಿದೆ. ಭಾರತವು ಒಟ್ಟು ಡ್ಯಾಶ್ ಚದರ ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿದೆ. ಭಾರತವು ಒಟ್ಟು 32,87,263 ಚದರ ಕಿಲೋಮೀಟರ್ನಷ್ಟು ವಿಸ್ತಾರವಾಗಿದೆ. ಭಾರತದ ಮಧ್ಯಭಾಗದಲ್ಲಿ ಡ್ಯಾಶ್ ಉತ್ತರ ಅಕ್ಷಾಂಶವು ಹಾಯ್ದು ಹೋಗುತ್ತದೆ. ಭಾರತದ ಮಧ್ಯಭಾಗದಲ್ಲಿ 23.5 ಡಿಗ್ರಿ ಉತ್ತರ ಅಕ್ಷಾಂಶ, ಅಥವಾ ಇದಕ್ಕೆ ಇನ್ನೊಂದು ಹೆಸರು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೆಯಲಾಗ್ತದೆ. ಇದು ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವಂತಹ ಉತ್ತರ ಅಕ್ಷಾಂಶವಾಗಿದೆ. ಇದರ ಮೇಲೆ ಭಾರತ ನಕಾಶೆಯಲ್ಲಿ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಗುರುತಿಸಿ ಅಂತ ಕೇಳ್ತಾರೆ, ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಗುರುತಿಸಿ ಅಂತ ಸಹ ಪ್ರಶ್ನೆ ಕೇಳಿರುವಂತದ್ದಾಗಿದೆ. ಸರಿ ಸುಮಾರಾಗಿ ಭಾರತ ಮಧ್ಯಭಾಗದಲ್ಲಿ ಹಾದು ಹೋಗುವಂತಹ ಅಕ್ಷಾಂಶ ಅಂತ ಸಹ ಇದಕ್ಕೆ ಕರೆಯಲಾಗುವಂತದ್ದಾಗಿದೆ.
ಭಾರತ ದಕ್ಷಿಣ ತುದಿಯಲ್ಲಿರುವ ದೇಶ ಡ್ಯಾಶ್, ಭಾರತ ದಕ್ಷಿಣ ತುದಿಯಲ್ಲಿರುವಂತಹ ದೇಶ ಶ್ರೀಲಂಕಾ ದೇಶವಾಗಿದೆ. ಭಾರತ ಹೊಂದಿರುವ ಉದ್ದವಾದ ಕರಾವಳಿಯು ಡ್ಯಾಶ್ ಕಿಲೋಮೀಟರ್ ಗಳಷ್ಟು ಆಗಿದೆ. ಭಾರತ ಹೊಂದಿರುವ ಉದ್ದವಾದ ಕರಾವಳಿ ಉದ್ದ 6,100 ಕಿಲೋಮೀಟರ್ ಅಷ್ಟು ಆಗಿರುವಂತದ್ದಾಗಿದೆ. ಇದು ದ್ವೀಪ ಪ್ರದೇಶವನ್ನು ಹೊರತುಪಡಿಸಿ ಆಗಿರುವಂತದ್ದಾಗಿದೆ. ಭಾರತ ಭೂಸ್ವರೂಪವನ್ನು ಡ್ಯಾಶ್ ಪ್ರಧಾನ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಭಾರತ ಭೂಸ್ವರೂಪವನ್ನು ಪ್ರಧಾನ ಅಂದಾಗ 4 ಪ್ರಧಾನ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಮಹಾಹಿಮಾಲಯವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಮಹಾಹಿಮಾಲಯವನ್ನು ಹಿಮಾದ್ರಿ ಎಂದು ಕರೆಯುತ್ತಾರೆ. ಪ್ರಪಂಚದಲ್ಲಿಯೇ ಡ್ಯಾಶ್ ಅತ್ಯುನ್ನತ ಶಿಖರ, ಜಗತ್ತಿನಲ್ಲಿ ಅತ್ಯಂತ ಎತ್ತರವಾಗಿರುವಂತಹ ಶಿಖರ ಮೌಂಟ್ ಎವರೆಸ್ಟ್ ಶಿಖರ ಆಗಿದೆ. ಉತ್ತರ ಭಾರತದ ಮೈದಾನವು ಡ್ಯಾಶ್ ಮಣ್ಣಿನಿಂದ ನಿರ್ಮಾಣವಾಗಿದೆ. ಉತ್ತರ ಭಾರತ ಮೈದಾನವು ಮೆಕ್ಕಲು ಮಣ್ಣಿನಿಂದ ನಿರ್ಮಾಣವಾಗಿದೆ. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಡ್ಯಾಶ್ ಎಂದು ಕರೆಯುವರು. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಸಹ್ಯಾದ್ರಿ ಎಂದು ಕರೆಯುವರು. ದೇಶದಲ್ಲಿಯೇ ಅತಿ ಹೆಚ್ಚು ಉಷ್ಣಾಂಶ ಹೊಂದಿದ ಸ್ಥಳ ಯಾವುದು ಡ್ಯಾಶ್ ಆಗಿದೆ ಅಂತ ಹೇಳಿ ಕೇಳಿರುವಂಥದ್ದು. ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವಂತಹ ಸ್ಥಳ ಗಂಗಾನಗರ ಆಗಿರುವಂಥದ್ದು. ಅತಿ ಹೆಚ್ಚು ಮಳೆ ಬೀಳುವ ಋತುಮಾನ ಡ್ಯಾಶ್ ಆಗಿದೆ. ಅತಿ ಹೆಚ್ಚು ಮಳೆ ಬೀಳುವ ಋತುಮಾನ ಮಳೆಗಾಲದಲ್ಲಿ ಹೆಚ್ಚು ಮಳೆ ಬೀಳುವಂಥದ್ದಾಗಿದೆ. ಮುಂಗಾರು ಮಳೆಗಾಲ ಅಂತ ಸಹ ಇದಕ್ಕೆ ಕರೆಯಲಾಗ್ತದೆ. ಮಾನ್ಸೂನ್ ಮಾರುತಗಳ ಆಗಮನ ಕಾಲ ಅಥವಾ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಮುಂಗಾರು ಮಳೆಗಾಲ ಅಥವಾ ಮಳೆಗಾಲ ಅಂತ ಸಹ ಇದಕ್ಕೆ ಕರೆಯಲಾಗುವಂಥದ್ದಾಗಿದೆ. ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ರಾಜಸ್ಥಾನದ ಡ್ಯಾಶ್. ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ರಾಜಸ್ಥಾನದ ರುಯಿಲಿ ಆಗಿರುವಂಥದ್ದು. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಡ್ಯಾಶ್. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವನ್ನ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಸರಿಯಾಗಿರುವಂತಹ ಉತ್ತರವನ್ನ ಕಮೆಂಟ್ ಮಾಡಿ. ಹೌದು, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಮೌಸಿನ್ ರಾಮ್. ಭಾರತ ವ್ಯವಸಾಯವನ್ನು ಡ್ಯಾಶ್ ಮಳೆಯ ಜೊತೆಯಲ್ಲಿ ಆಡುವ ಜೂಜಾಟವೆಂದು ಕರೆಯುತ್ತಾರೆ. ಭಾರತ ವ್ಯವಸಾಯವನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ಅಥವಾ ಮಾನ್ಸೂನ್ ಮಾರುತಗಳ ಅಥವಾ ಮುಂಗಾರು ಮಳೆಯ ಜೊತೆಯಲ್ಲಿ ಅಥವಾ ಮಾನ್ಸೂನ್ ಮಾರುತಗಳ ಜೊತೆಯಲ್ಲಿ ಅಥವಾ ಮಾನ್ಸೂನ್ ಮಳೆಯ ಜೊತೆಯಲ್ಲಿ ಆಡುವ ಜೂಜಾಟ ಅಂತ ಸಹ ಇದಕ್ಕೆ ಕರೆಯಲಾಗ್ತದೆ. ನದಿಗಳು ಪರ್ವತ ಪ್ರದೇಶಗಳಿಂದ ತಂದು ಸಂಚಯಿಸುವ ಮಣ್ಣಿಗೆ ಡ್ಯಾಶ್ ಎಂದು ಕರೆಯುವರು. ನದಿಗಳು ಪರ್ವತ ಪ್ರದೇಶಗಳಿಂದ ತಂದು ಸಂಚಯಿಸುವ ಮಣ್ಣಿಗೆ ಮೆಕ್ಕಲು ಮಣ್ಣು ಎಂದು ಕರೆಯುವರು. ಕಪ್ಪು ಮಣ್ಣಿನ ಪ್ರದೇಶವನ್ನು ಡ್ಯಾಶ್ ಎಂದು ಸಹ ಕರೆಯುತ್ತಾರೆ. ಕಪ್ಪು ಮಣ್ಣಿನ ಪ್ರದೇಶವನ್ನು ರೇಗೂರ್ ಮಣ್ಣು ಎಂದು ಸಹ ಕರೆಯುತ್ತಾರೆ. ರಾಜಸ್ಥಾನದಲ್ಲಿ ಡ್ಯಾಶ್ ಮಣ್ಣು ಹೆಚ್ಚಾಗಿ ಕಂಡು ಬರುತ್ತದೆ. ಇದಕ್ಕೂ ಸಹ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ರಾಜಸ್ಥಾನ ಅಂದಾಗ ಯಾವ ಮಣ್ಣು ಕಂಡು ಬರುತ್ತದೆ? ಹಾ, ಸರಿ ಉತ್ತರ, ರಾಜಸ್ಥಾನದಲ್ಲಿ ಮರುಭೂಮಿ ಮಣ್ಣು ಕಂಡು ಬರುತ್ತದೆ. ಜೋಳ ಬೆಳೆಯಲು ಡ್ಯಾಶ್ ಮಣ್ಣು ಸೂಕ್ತವಾಗಿದೆ. ಜೋಳ ಬೆಳೆಯಲು ಸೂಕ್ತವಾಗಿರುವ ಮಣ್ಣು ಕಪ್ಪು ಮಣ್ಣು. ಈ ಕಪ್ಪು ಮಣ್ಣಿಗೆ ಕಪ್ಪು ಹತ್ತಿ ಮಣ್ಣು ಅಂತ ಸಹ ಇದಕ್ಕೆ ಕರೆಯಲಾಗ್ತದೆ. ಹತ್ತಿ ಬೆಳೆಗೂ ಸಹ ಇದು ಹೆಚ್ಚು ಸೂಕ್ತವಾಗಿರುವಂತಹ ಮಣ್ಣು ಕಪ್ಪು ಮಣ್ಣು ಆಗಿರುವಂಥದ್ದು. ರಾಗಿ ಮತ್ತು ಎಣ್ಣೆಕಾಳು ಬೆಳೆಯಲು ಡ್ಯಾಶ್ ಮಣ್ಣು ಸೂಕ್ತವಾಗಿದೆ. ರಾಗಿ ಮತ್ತು ಎಣ್ಣೆಕಾಳು ಬೆಳೆಯಲು ಕೆಂಪು ಮಣ್ಣು ಹೆಚ್ಚು ಸೂಕ್ತವಾಗಿದೆ. ಅಸ್ಸಾಂ ಮೇಘಾಲಯಗಳಲ್ಲಿ ಕಂಡುಬರುವ ಅರಣ್ಯದ ಪ್ರಕಾರ ಡ್ಯಾಶ್ ಆಗಿದೆ. ಅಸ್ಸಾಂ ಮೇಘಾಲಯಗಳಲ್ಲಿ ಕಂಡುಬರುವ ಅರಣ್ಯದ ಪ್ರಕಾರ ನಿತ್ಯ ಹರಿದ್ವರ್ಣದ ಅರಣ್ಯಗಳಾಗಿದೆ. ಹಿಮಾಲಯದಲ್ಲಿ ಡ್ಯಾಶ್ ಅರಣ್ಯಗಳು ಕಂಡುಬರುತ್ತವೆ. ಹಿಮಾಲಯದಲ್ಲಿ ಅಲ್ಪೈನ್ ಅರಣ್ಯಗಳು ಕಂಡುಬರುತ್ತವೆ. ಗಂಗಾ ನದಿ ಮುಖಜ ಭೂಮಿ ಪ್ರದೇಶವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಗಂಗಾ ನದಿ ಮುಖಜ ಭೂಮಿ ಪ್ರದೇಶವನ್ನು ಸುಂದರ್ಬನ್ ಎಂದು ಕರೆಯುತ್ತಾರೆ. ಇಲ್ಲಿ ಸುಂದರಿ ಮರಗಳು ಹೆಚ್ಚಾಗಿ ಕಂಡುಬರುವ ಕಾರಣಕ್ಕೋಸ್ಕರ ಇದನ್ನು ಸುಂದರ್ಬನ್ ಅಂತ ಸಹ ಕರೆಯಲಾಗ್ತದೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವು ಡ್ಯಾಶ್ ರಾಜ್ಯದಲ್ಲಿದೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವು ಕರ್ನಾಟಕ ರಾಜ್ಯದಲ್ಲಿದೆ. ಸುಂದರ್ಬನ್ ಎಂದು ಕರೆಯಲು ಡ್ಯಾಶ್ ಮರಗಳು ಬೆಳೆಯಲು ಕಾರಣವಾಗಿದೆ. ಸುಂದರ್ಬನ್ ಎಂದು ಕರೆಯಲು ಸುಂದರಿ ಮರಗಳು ಬೆಳೆಯಲು ಕಾರಣವಾಗಿರುವಂತದ್ದಾಗಿದೆ. ದಾಮೋದರ್ ನದಿಯನ್ನು ಬಂಗಾಳದ ಡ್ಯಾಶ್ ನದಿ ಎಂದು ಕರೆಯುತ್ತಾರೆ. ದಾಮೋದರ್ ನದಿಯನ್ನು ಬಂಗಾಳದ ಕಣ್ಣೀರಿನ ನದಿ ಅಂತ ಹೇಳಿ ಕರೀತಾರೆ. ಇದು ಪ್ರವಾಹ ಉಂಟು ಮಾಡಿ ಹೆಚ್ಚು ಸಾವು ನೋವುಗಳನ್ನು ಉಂಟು ಮಾಡುವಂತಹದ್ದು, ಆಸ್ತಿಪಾಸ್ತಿ ನಷ್ಟ ಉಂಟು ಮಾಡುವ ಕಾರಣಕ್ಕೋಸ್ಕರ ಈ ದಾಮೋದರ್ ನದಿಗೆ ಬಂಗಾಳದ ಕಣ್ಣೀರಿನ ನದಿ ಅಂತ ಹೇಳಿ ಕರೆಯಲಾಗ್ತದೆ. ಬಿಹಾರಿನ ಕಣ್ಣೀರಿನ ನದಿ ಡ್ಯಾಶ್. ಬಿಹಾರಿನ ಕಣ್ಣೀರಿನ ನದಿ ಕೋಸಿ ನದಿ. ಕರ್ನಾಟಕದ ದೊಡ್ಡ ನೀರಾವರಿ ಯೋಜನೆ ಡ್ಯಾಶ್. ಕರ್ನಾಟಕದ ದೊಡ್ಡ ನೀರಾವರಿ ಯೋಜನೆ ತುಂಗಭದ್ರಾ ಯೋಜನೆ. ಕಾವೇರಿ ನದಿಗೆ ಡ್ಯಾಶ್ ಎಂಬಲ್ಲಿ ವಿದ್ಯುತ್ ಶಕ್ತಿ ಯೋಜನೆಯನ್ನು ನಿರ್ಮಿಸಲಾಗಿದೆ. ಕಾವೇರಿ ನದಿಗೆ ಶಿವನ ಸಮುದ್ರ ಎಂಬಲ್ಲಿ ವಿದ್ಯುತ್ ಶಕ್ತಿ ಯೋಜನೆಯನ್ನು ನಿರ್ಮಿಸಲಾಗಿದೆ. ಹಿರಾಕುಡ್ ಯೋಜನೆಯನ್ನು ಡ್ಯಾಶ್ ನದಿಗೆ ನಿರ್ಮಿಸಲಾಗಿದೆ. ಹಿರಾಕುಡ್ ಯೋಜನೆಯನ್ನು ಮಹಾನದಿಗೆ ನಿರ್ಮಿಸಲಾಗಿದೆ. 20ನೇ ಶತಮಾನದಲ್ಲಿ ಸರ್ಕಾರಗಳು ಆರ್ಥಿಕ ಅಭಿವೃದ್ಧಿಯ ತಂತ್ರವಾಗಿ ಡ್ಯಾಶ್ ಅನ್ನು ಜಾರಿಗೆ ತಂದವು. 20ನೇ ಶತಮಾನದಲ್ಲಿ ಸರ್ಕಾರಗಳು ಆರ್ಥಿಕ ಅಭಿವೃದ್ಧಿಯ ತಂತ್ರವಾಗಿ ಆರ್ಥಿಕ ಯೋಜನೆಗಳನ್ನು ಜಾರಿಗೆ ತಂದವು. ಭಾರತದ ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸುವ ಸಂಸ್ಥೆ ಡ್ಯಾಶ್. ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸುವ ಸಂಸ್ಥೆ ರಾಷ್ಟ್ರೀಯ ಯೋಜನಾ ಆಯೋಗ.
ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಡ್ಯಾಶ್, ಇದು ಸಹ ಬಹಳ ಪ್ರಮುಖವಾಗಿರುವಂತಹ ಪ್ರಶ್ನೆ ಆಗಿರುವಂಥದ್ದು. ಬಹಳಷ್ಟು ಸಾರಿ ಇದ್ರ ಮೇಲೆ ಪ್ರಶ್ನೆ ಕೇಳಿದ್ದಾರೆ, ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಆನ್ಸರ್. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್. ಪರಿಸರ ಸ್ನೇಹಿ ಹಾಗೂ ಸುಸ್ಥಿರ ಕೃಷಿಗಾಗಿ ಸರ್ಕಾರವು ರೈತರಿಗೆ ಡ್ಯಾಶ್ ವಿಧಾನವನ್ನು ಬಳಸುವಂತೆ ಪ್ರೋತ್ಸಾಹಿಸುತ್ತದೆ. ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಕೃಷಿಗಾಗಿ ಸರ್ಕಾರವು ರೈತರಿಗೆ ಜೈವಿಕ ವಿಧಾನವನ್ನು ಬಳಸುವಂತೆ ಪ್ರೋತ್ಸಾಹಿಸುತ್ತದೆ. ನೀತಿ ಆಯೋಗವು ಡ್ಯಾಶ್ ನಲ್ಲಿ ಸ್ಥಾಪನೆ ಆಯಿತು. ನೀತಿ ಆಯೋಗವು 2015 ಜನವರಿ 1ರಲ್ಲಿ ಸ್ಥಾಪನೆ ಆಯಿತು. ಬ್ಯಾಂಕ್ ಎಂಬ ಪದವು ಫ್ರೆಂಚಿನ ಡ್ಯಾಶ್ ಶಬ್ದದಿಂದ ಬಂದಿದೆ. ಬ್ಯಾಂಕ್ ಎಂಬ ಪದವು ಫ್ರೆಂಚಿನ ಬ್ಯಾಂಕೊ ಅನ್ನೋ ಪದದಿಂದ ಬಂದಿರುವಂತದ್ದಾಗಿದೆ. ಇದನ್ನು ಇಟಾಲಿಯನ್ ಪದ ನೋಡಿದಾಗ ಬ್ಯಾಂಕು ಅಂತ ಹೇಳಿರುವಂಥದ್ದು, ಫ್ರೆಂಚ್ನ ಪದ ಬ್ಯಾಂಕ್ ಅಂತ ಹೇಳಿ ಬಂದಿರುವಂಥದ್ದು ಆಗಿದೆ. ಬ್ಯಾಂಕುಗಳ ಬ್ಯಾಂಕು ಡ್ಯಾಶ್, ಬ್ಯಾಂಕುಗಳ ಬ್ಯಾಂಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ RBI ಅಂತ ಹೇಳಿ ಕರೆಯಲಾಗುವಂಥದ್ದು. ಇದನ್ನು ಬ್ಯಾಂಕುಗಳ ತಾಯಿ ಅಂತಲೂ ಸಹ ಕರೆಯಲಾಗುವಂಥದ್ದಾಗಿದೆ. ರಾಷ್ಟ್ರೀಕೃತ ಬ್ಯಾಂಕಿಗೆ ಉದಾಹರಣೆ ಡ್ಯಾಶ್, ರಾಷ್ಟ್ರೀಕೃತ ಬ್ಯಾಂಕಿಗೆ ಉದಾಹರಣೆ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಡ್ಯಾಶ್ ಇಲಾಖೆಯು ನೀಡುತ್ತದೆ. ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಅಂಚೆ ಕಚೇರಿ ಅಥವಾ ಅಂಚೆ ಇಲಾಖೆಯು ನೀಡುತ್ತದೆ. ಬ್ಯಾಂಕಿನಿಂದ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ ಡ್ಯಾಶ್, ಬ್ಯಾಂಕಿನಿಂದ ದಿನಕ್ಕೆ ಎಷ್ಟು ಬಾರಿ ಬಹಳಷ್ಟು ಬಾರಿ ವ್ಯವಹರಿಸುವುದಕ್ಕೆ ಅವಕಾಶ ಕೊಡುವಂತಹ ಖಾತೆ ಚಾಲ್ತಿ ಖಾತೆ. ವ್ಯವಹಾರಸ್ಥರು ವ್ಯಾಪಾರ ಮಾಡುವಂತವರು ತೆರೆಯುವಂತಹ ಖಾತೆ ಚಾಲ್ತಿ ಖಾತೆಯಾಗಿರುವಂತದ್ದಾಗಿದೆ. ಠೇವಣಿಯನ್ನು ನಿಗದಿತ ಅವಧಿಗೆ ಡ್ಯಾಶ್ ಖಾತೆಯಲ್ಲಿ ಇಡಬಹುದು. ಠೇವಣಿಯನ್ನ ಒಂದು ನಿರ್ದಿಷ್ಟ ಟೈಮ್ಗೆ ಇಡಬೇಕಂದಾಗ ಅದು ನಿಶ್ಚಿತ ಠೇವಣಿ ಖಾತೆ FD ಅಥವಾ ಫಿಕ್ಸ್ ಡಿಪಾಸಿಟ್ ಅಕೌಂಟ್ ಅಂತ ಸಹ ಕರೆಯಲಾಗ್ತದೆ. ನಿಶ್ಚಿತ ಠೇವಣಿ ಖಾತೆಯಾಗಿರುವಂತದ್ದು ಆಗಿದೆ. ಇವಿಷ್ಟು ಭಾಗ 1 ಪಠ್ಯಪುಸ್ತಕದಲ್ಲಿ ಬಿಟ್ಟ ಸ್ಥಳಕ್ಕೆ ಸಂಬಂಧಿಸಿದಂತೆ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳಾಗಿರುವಂಥದ್ದು. ಭಾಗ 2 ವಿಡಿಯೋ ವೀಕ್ಷಿಸುವುದಕ್ಕಾಗಿ ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒಂದು ನೆಕ್ಸ್ಟ್ ಬರುವಂತಹ ನೋಟಿಫಿಕೇಶನ್ ಅನ್ನು ನೀವು ಪಡೆದುಕೊಳ್ಬಹುದಾಗಿರುವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಥವಾ ಇಷ್ಟ ಆಗದೆ ಇದ್ದಲ್ಲಿ ಡಿಸ್ಲೈಕ್ ಮಾಡಿ ಸಹ ನಮಗೆ ಅಭಿಪ್ರಾಯವನ್ನು ತಿಳಿಸಬಹುದಾಗಿರುವಂಥದ್ದು. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.